ತಾಲೂಕಿನ ಗವಿ ಮಠದ ಬಳಿ ಸರ್ವಿಸ್ ರಸ್ತೆ ಹಾಳಾಗಿದ್ದರೂ ಕೂಡ ಲ್ಯಾಂಕೋ ಕಂಪನಿ ದುರಸ್ತಿ ಮಾಡಿಲ್ಲ ಎಂದು ಸಾರ್ವಜನಿಕರ ಆರೋಪ. ಪ್ರತಿದಿನ ಸಾರ್ವಜನಿಕರಿಂದ ಟೋಲ್ ವಸೂಲಿ ಮಾಡುವ ಕಂಪನಿ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯ ಹಾಗೂ ಸರ್ವಿಸ್ ರಸ್ತೆ ನೀಡಬೇಕೆಂಬ ನಿಯಮಾವಳಿಗಳಿವೆ. ಹೆದ್ದಾರಿ ಪ್ರಾಧಿಕಾರ ಸಾರ್ವಜನಿಕರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ಮರೆತು ಕೇವಲ ಹಣ ಮಾಡುವ ದಂಧೆಯಲ್ಲಿ ತೊಡಗಿದೆ. ಇದರಿಂದ ಸಾರ್ವಜನಿಕರಿಗೆ ಪ್ರತಿನಿತ್ಯ ಕಿರಿಕಿರಿ ಉಂಟಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಸರ್ವಿಸ್ ರಸ್ತೆ ದುರಸ್ತಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ ಎಂದು ಸಾರ್ವಜನಿಕರು ಎಚ್ಚರಿಸುತ್ತಿದ್ದು ತಕ್ಷಣ ದುರಸ್ತಿ ಮಾಡಿ ಅನುಕೂಲ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಪಟ್ಟಣದ ಗ್ರಾಮದೇವತೆ ಹಬ್ಬದ ಪ್ರಯುಕ್ತ ಟೆಂಪಲ್ ರೌಂಡ್ ಮಾಡಿದ ಬಿಜೆಪಿ ಮುಖಂಡ ಹಾಗೂ ಪಿಎಲ್ಡಿ ಬ್ಯಾಂಕ್ ರಾಜ್ಯಾಧ್ಯಕ್ಷ ಡಿ ಕೃಷ್ಣಕುಮಾರ್. ಕುಣಿಗಲ್ ಪಟ್ಟಣದಲ್ಲಿ ನಡೆದ ಗ್ರಾಮದೇವತೆ ಹಬ್ಬದ ಪ್ರಯುಕ್ತ ಬಿಜೆಪಿ ಮುಖಂಡ ಹಾಗೂ ಪಿಎಲ್ಡಿ ಬ್ಯಾಂಕ್ ರಾಜ್ಯಾಧ್ಯಕ್ಷ ಡಿ ಕೃಷ್ಣಕುಮಾರ್ ಟೆಂಪಲ್ ರೌಂಡ್ ನಡೆಸಿದರು. ಹಲವಾರು ದೇವಾಲಯಗಳನ್ನು ಭೇಟಿ ಮಾಡಿ ದೇವರ ಆಶೀರ್ವಾದ ಪಡೆಯುವುದರ ಜೊತೆಗೆ ಜನರ ಬೆಂಬಲವನ್ನು ಕೋರಿದರು. ತಾಲೂಕಿನ ಶಿಡ್ಲನಟ್ಟಿ ಗ್ರಾಮದಲ್ಲಿ ಮೂಡಲಗಿರಿ ತಿಮ್ಮಪ್ಪನ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಜಾತ್ರೆಗೆ ಶಿಡ್ಲನಟ್ಟಿ, ಜಿಡ್ಗೆರೆ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಗ್ರಾಮಸ್ಥರು ಭಾವಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿದ್ದರು. ಜಾತ್ರೆ ಪ್ರಯುಕ್ತ ದೇವರಿಗೆ ಪುಣ್ಯ ಅಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ಹಲವಾರು ಪೂಜಾ ವಿಧಿಗಳನ್ನು ವಿಧಿವತ್ತಾಗಿ ನೆರವೇರಿಸಲಾಯಿತು. ಗ್ರಾಮದ ರಾಜಬೀದಿಗಳಲ್ಲಿ ತಿಮ್ಮಪ್ಪನ ಜಾತ್ರೆಯ ಪ್ರಯುಕ್ತ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಮಹಿಳೆಯರು, ಮಕ್ಕಳು, ದೊಡ್ಡವರು, ಚಿಕ್ಕವರು ಸೇರಿದಂತೆ ಒಟ್ಟಾಗಿ ಸಂಭ್ರಮಿಸಿ ಜಾತ್ರೆ ಆಚರಿಸಿದರು. ಕಷ್ಟಕಾಲದಲ್ಲಿ ಕಾಮಧೇನು ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದ್ದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತಹ ಸಮಸ್ಯೆಗಳಿಗೆ ಶ್ರೀರಾಮ ಸಿದ್ಧಿಯ ದೈವಿಕ ಪೂಜಾಶಕ್ತಿಯಿಂದ ಪರಿಹಾರ ಶತಸಿ. ಆತ್ಮರಕ್ಷಣೆಗಾಗಿ ಮಕ್ಕಳನ್ನು ಕರಾಟೆ ತರಬೇತಿ ಶಾಲೆಗೆ ಸೇರಿಸಬೇಕೆಂದು ಹುಲಿಯದುರ್ಗದಲ್ಲಿ ಕರಾಟೆ ಸೋಮು ತಿಳಿಸಿದ್ದಾರೆ. ಆಪತ್ತು ಬಂದಾಗ ಶಸ್ತ್ರವಿಲ್ಲದಿದ್ದರೂ ಕೂಡ ಸ್ವಯಂ ಪ್ರೇರಿತವಾಗಿ ಶತ್ರುಗಳನ್ನು ಎಡೆಮುರಿ ಕಟ್ಟುವ ವಿದ್ಯೆ ಕರಾಟೆಯಲ್ಲಿದೆ. ಆದ್ದರಿಂದ ಪ್ರತಿಯೊಂದು ಮಗುವು ಕೂಡ ಕರಾಟೆಯನ್ನು ಕಲಿತಾಗ ಆತ್ಮರಕ್ಷಣೆ ಸಾಧ್ಯ ಎಂದರು. ಉಚಿತ ತರಗತಿಗಳು ಕೂಡ ನಡೆಸಲಾಗುತ್ತಿದ್ದು ದಯವಿಟ್ಟು ಮಕ್ಕಳನ್ನು ಕರಾಟೆಗೆ ಸೇರಿಸಿ ಅವರ ಭವಿಷ್ಯವನ್ನು ಉತ್ತಮಗೊಳಿಸಿ ಎಂದು ಮನವಿ ಮಾಡಿದರು. ತಾಲೂಕಿನ ತುವೇಕೆರೆ ಗ್ರಾಮದಲ್ಲಿ ಲೈಟ್ ಅಳವಡಿಸುವ ಕಾರ್ಯವನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಜಿಯಾವುಲ್ಲಾ ಪರಿಶೀಲಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮವಾದ ಮೂಲಭೂತ ಸೌಕರ್ಯವನ್ನು ನೀಡಬೇಕಾದ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ. ಅದಕ್ಕಾಗಿ ನಾನು ಈ ಪರಿಶೀಲನಾ ಕೆಲಸ ನಡೆಸುತ್ತಿದ್ದೇನೆ ಎಂದರು. ಉತ್ತಮ ದರ್ಜೆಯ ವಿದ್ಯುತ್ ಪರಿಕರಗಳನ್ನು ಬಳಸುವುದರ ಜೊತೆಗೆ ಉತ್ತಮವಾದ ವಿದ್ಯುತ್ ಬಿಲ್ ಉಳಿಸಬೇಕೆಂದರು. ಕುಣಿಗಲ್ ತಾಲೂಕಿನ ಶಿಡ್ಲನಟ್ಟಿ ಗ್ರಾಮದಲ್ಲಿ ನಡೆದ ನಾಟಕದಲ್ಲಿ ಬಿಜೆಪಿ ಮುಖಂಡ ರಾಜೇಶ್ ಗೌಡ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರು, ಕಾಡುಗೊಲ್ಲರ ಜನಾಂಗದಲ್ಲಿ ಕಲೆಗೆ ಆದ್ಯತೆ ಹೆಚ್ಚು, ಆದ್ದರಿಂದ ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮದಲ್ಲಿ ನಾಟಕ ಆಯೋಜಿಸುತ್ತಿರುವುದು ಅಭಿನಂದನಾ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಸಮಾಜದ ಹಲವಾರು ಮುಖಂಡರು ಸೇರಿದಂತೆ ಸಾಧಕರಿಗೆ ಅಭಿನಂದಿಸಲಾಯಿತು. ಸ್ನೇಹಿತರೆ, ನೀವಿನ್ನೂ ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್
ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ.